ಮೂರನೇ ಅಲೆ ಆತಂಕದ ಮಧ್ಯೆ ಮತ್ತೊಂದು ಟೆನ್ಷನ್. ವೈರಾಣು ಜ್ವರಕ್ಕೆ 12 ಜಿಲ್ಲೆ ಮಕ್ಕಳು ಹೈರಾಣಾಗಿದ್ದಾರೆ. ಕೊರೋನಾ ಮಧ್ಯೆಯೇ ಕಂದಮ್ಮಗಳಿಗೆ ಕಂಟಕ ಎದುರಾಗಿದೆ. ಮೂರನೇ ಅಲೆ ಆತಂಕದ ಮಧ್ಯೆ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ವೈರಾಣು ಜ್ವರಕ್ಕೆ 12 ಜಿಲ್ಲೆಯ ಮಕ್ಕಳು ಹೈರಾಣಾಗಿದ್ದಾರೆ. ಕೊರೋನಾ ಮಧ್ಯೆ ಕಂದಮ್ಮಗಳಿಗೆ ಕಂಟಕ ಒಂದು ಎದುರಾಗಿದೆ. ಒಂದು ಕಡೆ ಮೂರನೇ ಅಲೆಯ ಆತಂಕ, ಅದರ ಮಧ್ಯೆ ಈಗ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ವೈರಲ್ ಫೀವರ್ 12 ಜಿಲ್ಲೆಯ ಮಕ್ಕಳನ್ನು ಹೈರಾಣಾಗಿಸಿದೆ. ಮಕ್ಕಳನ್ನ ಹಿಂಡಿ ಹಿಪ್ಪೆ ಮಾಡುತ್ತಾ ಇದೆ ಕೆಮ್ಮು ನೆಗಡಿ ಜ್ವರ. ಕರ್ನಾಟಕ ಪೋಷಕರ ನಿದ್ದೆಗೆಡಿಸಿದೆ ಈ ವೈರಾಣು ಜ್ವರ. ಬಳ್ಳಾರಿ, ರಾಯಚೂರು, ಬಾಗಲಕೋಟೆ, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಗಂಡಾಂತರ ಎದುರಾಗಿದೆ. ಹಲವು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಮಕ್ಕಳ ಬೆಡ್ಗಳು ಭರ್ತಿಯಾಗಿದೆ. ವೈರಾಣು ಜ್ವರಕ್ಕೆ 12 ಜಿಲ್ಲೆಯ ಮಕ್ಕಳು ಹೈರಾಣಾಗಿದ್ದಾರೆ. ಬಳ್ಳಾರಿ, ರಾಯಚೂರು, ಬಾಗಲಕೋಟೆ, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಗಂಡಾಂತರ ಎದುರಾಗಿದೆ. ಜಿಲ್ಲಾ ಆಸ್ಪತ್ರೆಗಳಲ್ಲಿ ಮಕ್ಕಳ ಬೆಡ್ಗಳು ಭರ್ತಿಯಾಗಿದೆ. ವಾತಾವರಣ ವ್ಯತ್ಯಾಸದಿಂದ ವೈರಲ್ ಜ್ವರ ಅಂತ ವೈದ್ಯರು ಹೇಳುತ್ತಿದ್ದಾರೆ. ಮೂರನೇ ಅಲೆ ಆತಂಕದ ಮಧ್ಯೆ ಶುರುವಾಗಿರುವಂತಹ ಮತ್ತೊಂದು ಟೆನ್ಷನ್ ಇದೆ. ಒಂದು ಕಡೆ ಕೋವಿಡ್, ಮತ್ತೊಂದು ಕಡೆ ಡೆಂಗ್ಯೂ, ಇನ್ನೊಂದು ಕಡೆ ವೈರಲ್ ಫೀವರ್. ಆದರೆ ಡಾಕ್ಟರ್ಸ್ ಹೇಳ್ತಾ ಇರೋದು ವಾತಾವರಣ ವ್ಯತ್ಯಾಸದಿಂದ ಈ ರೀತಿ ವೈರಲ್ ಫೀವರ್ ಬರ್ತಾ ಇದೆ ಮಕ್ಕಳಿಗೆ ಅಂತ. ಆದರೆ ಈ ವೈರಲ್ ಫೀವರ್ನಿಂದ ಆಸ್ಪತ್ರೆಗೆ ದಾಖಲಾಗುವ ಮಕ್ಕಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಈಗಾಗಲೇ 12 ಜಿಲ್ಲೆಗಳಲ್ಲಿ, ರಾಜ್ಯದ 12 ಜಿಲ್ಲೆಗಳಲ್ಲಿ ಈ ವೈರಲ್ ಫೀವರ್ ಆರ್ಬಿಟಿಸ್ತಾ ಇದೆ. ಪೋಷಕರಿಗೆ ಬಹಳ ದೊಡ್ಡ ಟೆನ್ಷನ್ ಅನ್ನು ಕೊಡ್ತಾ ಇದೆ ಈ ವೈರಲ್ ಫೀವರ್. ಬಳ್ಳಾರಿ, ರಾಯಚೂರು, ಬಾಗಲಕೋಟೆ, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಈಗ ಗಂಡಾಂತರ ಎದುರಾಗಿದೆ. ಮಕ್ಕಳಲ್ಲಿ ಶ್ವಾಸಕೋಶ ಸೋಂಕು ಪ್ರಮಾಣ ಹೆಚ್ಚಳ. ಶೇಕಡಾ 50ರಷ್ಟು ಮಕ್ಕಳಲ್ಲಿ ಉಸಿರಾಟ ಕಾಯಿಲೆ ಉಲ್ಬಣವಾಗಿದೆ. ಕೆಸಿ ಜನರಲ್ ಆಸ್ಪತ್ರೆಯಂತೂ ಸಂಪೂರ್ಣ ಭರ್ತಿಯಾಗಿದೆ. ಶ್ವಾಸಕೋಶ ಸೋಂಕು ಪ್ರಮಾಣ ಮಕ್ಕಳಲ್ಲಿ ಹೆಚ್ಚಳವಾಗ್ತಾ ಇದೆ. ಅರ್ಧಕರ್ಧ ಮಕ್ಕಳಲ್ಲಿ ಉಸಿರಾಟದ ಕಾಯಿಲೆ ಉಲ್ಬಣಿಸ್ತಾ ಇದೆ. ಕೆಸಿ ಜನರಲ್ ಆಸ್ಪತ್ರೆ ಸಂಪೂರ್ಣ ಭರ್ತಿಯಾಗಿದೆ. ಕೆಸಿ ಜನರಲ್ 36 ಬೆಡ್ ಪೈ 26 ಬೆಡ್ ಫುಲ್ ಆಗಿದೆ. ಕೆಸಿ ಜನರಲ್ ಆಸ್ಪತ್ರೆ ಸಂಪೂರ್ಣ ಭರ್ತಿಯಾಗಿದೆ. ಐಸಿಯು ಬೆಡ್ 10 ಇದ್ದು ಅದರಲ್ಲಿ 6 ಫುಲ್ ಆಗಿದೆ. ಬಹುತೇಕ ಮಕ್ಕಳಿಗೆ ಉಸಿರಾಟದ ಸಮಸ್ಯೆ ಹೆಚ್ಚಳವಾಗಿದೆ. ಕೋವಿಡ್ ಮೂರನೇ ಅಲೆ ಭೀತಿ ಬೆನ್ನಲ್ಲಿ ಈಗಾಗಲೇ ಮಕ್ಕಳಿಗೆ ವೈರಲ್ ಅಟ್ಯಾಕ್ ಆಗಿರುವಂಥದ್ದು ಈಗಾಗಲೇ ಬೀದರ್ ಇರಬಹುದು, ಹಾಗೆಯೇ ಬಳ್ಳಾರಿ ಈ ಜಿಲ್ಲೆಗಳಲ್ಲೂ ಕೂಡ ಮಕ್ಕಳು ಈಗಾಗಲೇ ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಕೂಡ ಆಗಿದ್ದಾರೆ. ಇನ್ನು ಬೆಂಗಳೂರು ನೋಡಬೇಕು ಅಂತಂದರೆ ಬೆಂಗಳೂರಿನಲ್ಲೂ ಕೂಡ ಈಗಾಗಲೇ ಮಕ್ಕಳಿಗೆ ವೈರಲ್ ಅಂದರೆ ವೈರಲ್ ಫೀವರ್ ಥರ ಅಟ್ಯಾಕ್ ಆಗಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಈಗಾಗಲೇ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಮಕ್ಕಳು ಪೂರ್ತಿ ಈ ವಾರ್ಡ್ನಲ್ಲಿ ನಾವು ನೋಡಬಹುದು ಮಕ್ಕಳು ಅಡ್ಮಿಟ್ ಆಗಿರೋದನ್ನ ನೋಡ್ಬೋದು. ಇಲ್ಲಿ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಒಟ್ಟು 36 ಬೆಡ್ಗಳಿದ್ದಾವೆ ಮಕ್ಕಳುಗಳಿಗೆ ಅಂತ ಹೇಳಿ. 3 ವಾರ್ಡ್ಗಳಲ್ಲಿ 36 ಬೆಡ್ಗಳಿದ್ದಾವೆ. ಈ 36 ಬೆಡ್ಗಳು ಸಾಮಾನ್ಯವಾಗಿ ಪೂರ್ತಿ ಈಗಾಗಲೇ ಫಿಲ್ ಆಗಿರುವಂಥದ್ದು. ಹಾಗಾಗಿ ಮಕ್ಕಳನ್ನ ನಾವು ನೋಡ್ಬೋದು ಯಾವ ರೀತಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಮಕ್ಕಳು ಅಂತೇಳಿ. ಇವರಿಗೆ ಶೀತ, ನೆಗಡಿ, ಕೆಮ್ಮು ಇದು ಮೊದಲಿಗೆ ಈ ರೀತಿ ಕಾಣಿಸ್ಕೊತಾ ಇರುವಂಥದ್ದು. ಅದರಲ್ಲೂ ಮುಖ್ಯವಾಗಿ ನಾವು ಮಕ್ಕಳಲ್ಲಿ ಈ ಬಾರಿ ಏನು ಉಸಿರಾಟದ ತೊಂದರೆ ಜಾಸ್ತಿ ಕಾಣಿಸ್ಕೊತಾ ಇದೆ ಅನ್ನುವಂಥದ್ದು. ಹಾಗಾಗಿ ಇದು ಮೂರನೇ ಅಲೆಯ ಒಂದು ಏನು ಇದು ಮುಂಚಿತವಾಗಿ ಮೂರನೇ ಅಲೆಗೆ ಏನು ಒಂದು ದಾರಿ ಮಾಡಿಕೊಡ್ತಾ ಇದೆಯಾ ಅನ್ನುವಂತಹ ಒಂದು ಭಯ ಕೂಡ ಶುರುವಾಗಿದೆ. ಯಾಕಂತಂದರೆ ಮಕ್ಕಳಿಗೆ ಮೂರನೇ ಅಲೆ ಜಾಸ್ತಿ ಟಾರ್ಗೆಟ್ ಮಾಡುತ್ತೆ ಅನ್ನುವಂತಹ ಒಂದು ಭೀತಿ ಕೂಡ ಇದೆ. ಹಾಗಾಗಿ ಈಗಾಗಲೇ ಮಕ್ಕಳಲ್ಲಿ ಈ ಒಂದು ಉಸಿರಾಟದ ತೊಂದರೆ ಕಾಣಿಸ್ಕೊತಾ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲರಲ್ಲೂ ಕೂಡ ನಿಜವಾಗಿಯೂ ಒಂಥರ ಆತಂಕ ಜೊತೆಗೆ ಶಾಕಿಂಗ್ ಕೂಡ. ಮಕ್ಕಳನ್ನ ಇಲ್ಲಿ ಈಗಾಗಲೇ ಟ್ರೀಟ್ಮೆಂಟ್ ಕೂಡ ನಡೀತಾ ಇದೆ. ಇನ್ನು
ಪೀಡಿಯಾಟ್ರಿಷಿಯನ್ ಆಗಿರುವಂತಹ ನಮ್ಮ ಜೊತೆಗೆ ಲಕ್ಷ್ಮೀಪತಿ ಡಾಕ್ಟರ್ ಲಕ್ಷ್ಮೀಪತಿ ಅವರಿದ್ದಾರೆ, ಅವ್ರನ್ನೇ ಕೇಳೋಣ ಏನು ಹೇಳ್ತಾರೆ ಅಂತ ಹೇಳಿ ಸರ್. ಈಗಾಗಲೇ ಕೆ ಎಸ್ ಎನ್ ಜನರಲ್ ಆಸ್ಪತ್ರೆಯಲ್ಲಿ ಮಕ್ಕಳು ದಿನಕ್ಕೆ ಎಷ್ಟು ಜನ ಬಂದು ಮಕ್ಕಳನ್ನ ಅಡ್ಮಿಷನ್ ಮಾಡಲಾಗ್ತಾ ಇದೆ ಅಂತ? ಪ್ರತಿದಿನ ಒಂದು 7-8 ಮಕ್ಕಳು ಅಡ್ಮಿಟ್ ಆಗುತ್ತೆ, ಮತ್ತೆ ಒಂದು 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 6-7 ದಿನ ಇರ್ತಾರೆ, ಮತ್ತೆ ನಂತರ ಎಲ್ಲಾನು ಅದು ಉಸಿರಾಟದ ತೊಂದರೆಗಳು ಕಡಿಮೆ ಆದಮೇಲೆ ಮತ್ತೆ ಡಿಸ್ಚಾರ್ಜ್ ಆಗ್ತಿದ್ದಾರೆ. ಬಟ್ ನಮ್ಮಲ್ಲಿ ಉಸಿರಾಟದ ತೊಂದರೆ ಅಲ್ಲದೆ ಈಗ ಮಾನ್ಸೂನ್ಸ್ ಅಂತೀವಿ, ಮಾನ್ಸೂನ್ ಫೀವರ್ಸ್ ಅಂತ ಹೇಳ್ತೀವಿ, ವಿ ಆರ್ ಗೆಟಿಂಗ್ ಡೆಂಗ್ಯೂ ಫೀವರ್ ಕೇಸಸ್ಸು, ಮತ್ತು ಲೆಪ್ಟೋಸ್ಪೈರಾ, ಮತ್ತು ಸ್ಪೈರೋಕಿಟ್ಲ್ ಇನ್ಫೆಕ್ಷನ್ಸು, ಮತ್ತು ಹೆಪಟೈಟಿಸ್ ಇನ್ಫೆಕ್ಷನ್ಸು, ಆ ಥರದ್ದು ಎಲ್ಲನೂ ಮಕ್ಕಳು ಬರ್ತಾ ಇದೆ ನಮ್ಮಲ್ಲಿ. ಅಂದರೆ ಇದು ಮುಖ್ಯವಾಗಿ ನಾವು ಉಸಿರಾಟದ ಸಮಸ್ಯೆಯಿಂದಲೇ ಮಕ್ಕಳು ಜಾಸ್ತಿಯಾಗಿ ಅಡ್ಮಿಷನ್, 50%ಗಿಂತ ಹೆಚ್ಚು, ಶೇಕಡ ಪ್ರತಿಶತ 50%ಕ್ಕಿಂತ ಹೆಚ್ಚು ಉಸಿರಾಟದ ತೊಂದರೆ ಇರ್ತಕ್ಕಂಥ ಮಕ್ಕಳು ನಮ್ಮಲ್ಲಿ ಅಡ್ಮಿಟ್ ಮಾಡ್ತಿದ್ದೇವೆ. ಅದರಲ್ಲೂ 5 ವರ್ಷದ ಒಳಗಿನ ಮಕ್ಕಳಿಗೆ ಹೆಚ್ಚು ಮಕ್ಕಳಿಗೆ ಉಸಿರಾಟದ ತೊಂದರೆಗಳು ಕಾಣಿಸ್ಕೊಳ್ತಾ ಇದೆ. ಮೊದಲ 2 ದಿನ ಬರೀ ಜ್ವರ ಮತ್ತು ನೆಗಡಿ, ನಂತರ 3ನೇ ದಿನ 4ನೇ ದಿನ ಉಸಿರಾಟದ ತೊಂದರೆ, ನಂತರ ಉಸಿರಾಟಕ್ಕೆ ಪಕ್ಕ ಹೇಳ್ತಾ ಶುರುವಾಗುತ್ತೆ, ನ್ಯುಮೋನಿಯಾ ಥರದ ಒಂದು ಲಕ್ಷಣಗಳು ಕಾಣ್ತಾ ಇದ್ದಾವೆ. ಸೊ ಆ ಥರದ ಮಕ್ಕಳು ನಮ್ಮಲ್ಲಿ ಬರ್ತಾ ಇದ್ದಾವೆ. ಐ ಸಿ ಯುನಲ್ಲೂ ಕೂಡ ಅಡ್ಮಿಷನ್ ಏನಾದರೂ ಆಗ್ತಾ ಇದ್ದಾರೆ? ಐ ಸಿ ಯುಲ್ಲಿ ಇದೆ ಮೇಡಮ್, ಈಗ ಆಲ್ರೆಡಿ ನಮ್ಮಲ್ಲಿ ಐ ಸಿ ಯುಲ್ಲಿ 5 ಮಕ್ಕಳು ವೈರಲ್ ನ್ಯುಮೋನಿಯಾ ಅದಕ್ಕೆ ಅಡ್ಮಿಟ್ ಆಗಿದ್ದಾವೆ, 1 ಡೆಂಗ್ಯೂ ಜ್ವರದ ಮಗು ಅಡ್ಮಿಟ್ ಆಗಿದೆ ಈಗ. ಸೊ ಅದಕ್ಕೆ ಚಿಕಿತ್ಸೆ ನಡೀತಾ ಇದೆ. ಮುಖ್ಯವಾಗಿ ಯಾಕೆ ಈ ಅಂದರೆ ಒಂದು ಕಡೆ 3ನೇ ಅಲೆ ಮಕ್ಕಳನ್ನ ಜಾಸ್ತಿ ಟಾರ್ಗೆಟ್ ಮಾಡುತ್ತೆ ಅನ್ನುವಂತಹ ಒಂದು ಭೀತಿ ಇದೆ, ಅದರ ಜೊತೆ ಜೊತೆಗೆ ಮಕ್ಕಳಿಗೆ ಈ ರೀತಿ ಒಂದು ವೈರಲ್ ಅಟ್ಯಾಕ್ ಆಗ್ತಾ ಇದೆ ಅಂತಂದರೆ ಇದು ಏನಿರ್ಬೋದು ಅಂತ? ಇಲ್ಲ, ನಾವು ಎಲ್ಲ ಮಕ್ಕಳು ನಮ್ಮಲ್ಲಿ ಅಡ್ಮಿಟ್ ಮಾಡುವಂಥ ಎಲ್ಲ ಮಕ್ಕಳಿಗೂ ಸಹಿತ ನಾವು ಕೋವಿಡ್ ಸಂಬಂಧಪಟ್ಟಂಗೆ ಆರ್ ಟಿ ಪಿ ಸಿ ಆರ್ ಟೆಸ್ಟ್ ಮಾಡಿಸ್ತಾ ಇದ್ದೀವಿ, ಮತ್ತು ಕೋವಿಡ್ ಆ್ಯಂಟಿಬಾಡಿ ಟೆಸ್ಟು ಮಾಡಿಸ್ತಾ ಇದ್ದೀವಿ. ಸೊ ನಮ್ಮಲ್ಲಿ ಇದುವರೆಗೂ ಯಾವುದೂ ಕೋವಿಡ್ ಆರ್ ಟಿ ಪಿ ಸಿ ಆರ್ ಪಾಸಿಟಿವ್ ಅಂತ ಯಾವುದೂ ಬಂದಿಲ್ಲ. ಬಟ್ ಭಾಳಷ್ಟು ಮಕ್ಕಳಿಗೆ ಒಂದು 60-70% ಮಕ್ಕಳಿಗೆ ಕೋವಿಡ್ ಆ್ಯಂಟಿಬಾಡಿ ಪಾಸಿಟಿವ್ ಇದೆ. ಅಂಥ ಮಕ್ಕಳಲ್ಲಿ ಏನೋ ಮಿಸ್ಸಿ ಅಂತ ಹೇಳ್ತೀವಿ, ಮಲ್ಟಿ ಸಿಸ್ಟಮ್ ಇನ್ಫ್ಲಮೇಟರಿ ಸಿಂಡ್ರೋಮ್ ಇದೆಯಾ ಅಂಥೇಳಿ ನಾವು ಅದನ್ನ ನೋಡ್ತಾ ಇದ್ದೀವಿ, ಅತಿ ಹೆಚ್ಚು ಅದರ ಬಗ್ಗೆ ಸಂಶಯ ಪಟ್ಟು ನೋಡ್ತಾ ಇದ್ದೀವಿ. ಬಟ್ ಆ ಥರದ್ದು ಭಾಳ ಕಡಿಮೆ ಕೇಸುಗಳು, ಮಿಸ್ಸಿ ಕೇಸ್. ಇಂದಿರಾಗಾಂಧಿ ಆಸ್ಪತ್ರೆ ಇರ್ಬೋದು, ವಿಕ್ಟೋರಿಯಾ, ಹಾಗೆಯೇ ವಾಣಿ ವಿಲಾಸ್ ಜೊತೆಗೆ ಕೆ ಸಿ ಜನರಲ್ ಆಸ್ಪತ್ರೆ, ಎಲ್ಲ ಆಸ್ಪತ್ರೆಗಳು ಕೂಡ ಈಗ ಮಕ್ಕಳ ಬೆಡ್ಗಳು ಖಾಲಿ ಇಲ್ಲ ಅನ್ನುವಂಥದ್ದು. ಯಾಕಂದರೆ ಎಲ್ಲ ಆಸ್ಪತ್ರೆಗಳು ಕೂಡ ಮಕ್ಕಳುಗಳು ಜಾಸ್ತಿ ಟ್ರೀಟ್ಮೆಂಟಿಗೆ ಬರ್ತಾ ಇರುವಂಥದ್ದು, ಪೋಷಕರಲ್ಲೂ ಒಂದು ರೀತಿಯ ಆತಂಕ ಶುರುವಾಗಿದೆ. ಆದರೆ ಯಾವುದೇ ರೀತಿಯ ಭಯ ಬೇಡ ಅನ್ನುವಂಥದ್ದು ಆಸ್ಪತ್ರೆಯ ಅಧಿಕಾರಿಗಳ ಹಾಗೆ ವೈದ್ಯರ ಮಾತುಗಳು. ಯಾಕಂತಂದರೆ ಇದೆಲ್ಲವೂ ಕೂಡ ಈಗ ಸೀಸನ್ ವೈಸ್ ಆಗ್ತಾ ಇರುವಂತಹ ಸ್ವಲ್ಪ ಏರುಪೇರು ಆಗ್ತಾ ಇದೆ, ಹಾಗಾಗಿ ಯಾವುದೇ ರೀತಿಯ ಭಯ ಬೇಡ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆಗೆ ಮಮತಾ ಮರದಾಳ, ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ರಾಜ್ಯಾದ್ಯಂತ ಮಕ್ಕಳಲ್ಲಿ ವೈರಲ್ ಜ್ವರ ಪ್ರಕರಣ ಹೆಚ್ಚಳ. ಕಳೆದ ಬಾರಿ ಲಾಕ್ಡೌನ್ ಇದ್ದಿದ್ರಿಂದ ಮಕ್ಕಳು ಮನೆಯೊಳಗೆ ಸೇಫ್ ಆಗಿದ್ರು, ಈಗ ಚಟುವಟಿಕೆ ಆರಂಭವಾಗಿರೋದ್ರಿಂದ ಪ್ರಕರಣ ಗಮನಕ್ಕೆ. ಈ ಬಗ್ಗೆ ಆರೋಗ್ಯ ಇಲಾಖೆ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಆರೋಗ್ಯ ಇಲಾಖೆ ಅಧಿಕಾರಿಗಳು ಟೆಸ್ಟಿಂಗ್ ಮಾಡ್ತಿದ್ದಾರೆ, ಎಲ್ಲಾ ಮಕ್ಕಳಿಗೂ ಒಳ್ಳೆ ಟ್ರೀಟ್ಮೆಂಟ್ ಸಿಗಬೇಕು ಅಂತ ಹೇಳಿದ್ದಾರೆ ಸಚಿವ ಸುಧಾಕರ್. ರಾಜ್ಯಾದ್ಯಂತ ಮಕ್ಕಳಲ್ಲಿ ವೈರಲ್ ಜ್ವರ ಪ್ರಕರಣ ಹೆಚ್ಚಳವಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಚಿವ ಸುಧಾಕರ್. ಕಳೆದ ಬಾರಿ ಲಾಕ್ಡೌನ್ ಇದ್ದಿದ್ರಿಂದ ಮಕ್ಕಳು ಮನೆಯೊಳಗೆ ಸೇಫ್ ಆಗಿದೆ. ಇದು ಸೀಸನಲ್ ಫ್ಲೂ, ನಾರ್ಮಲಿ ಎವ್ರಿ ಇಯರ್ ಈ ಥರ ಆಗ್ತದೆ. ಬಟ್ ಕಳೆದ ವರ್ಷ ತಾವು ಯಾಕೆ ಹೆಚ್ಚಾಗಿ ಗಮನಿಸಿರೋದಿಲ್ಲ ಅಂದರೆ, ಕಾರಣ ಅವರೆಲ್ಲ ಕೂಡ ಲಾಕ್ಡೌನಲ್ಲಿತ್ತು, ಸ್ಕೂಲ್ಸು ಕಾಲೇಜಸ್ಸು ಯಾವುದೂ ಕೂಡ ಇರಲಿಲ್ಲ, ಮನೆಗಳಲ್ಲಿದ್ದರು, ಕ್ಷೇಮವಾಗಿ ಇದ್ದರು. ಯಾವಾಗ ಚಟುವಟಿಕೆಗಳು ಪುನರಾರಂಭ ಆಗಿದೆ, ಇವತ್ತು ಸೀಸನಲ್ ಫ್ಲೂಸು ಕಾಮನ್ ಆಗಿದೆ. ಆದರೂ ಕೂಡ ನಮ್ಮ ಇಲಾಖೆಯವರು ಭಾಳ ಸೂಕ್ಷ್ಮವಾಗಿ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದೀವಿ, ಟೆಸ್ಟನ್ನು ಕೂಡ ಮಾಡ್ತಾ ಇದ್ದೀವಿ. ಯಾವುದೇ ರೀತಿಯಲ್ಲಿ ಕೋವಿಡ್ ಅವರಿಗೆ ದೊಡ್ಡ ಮಟ್ಟದಲ್ಲಿ ಏನು ಪ್ರಕರಣಗಳು ದಾಖಲಾಗಲಿಲ್ಲ. ಇನ್ನೂ ಕೂಡ 0.008% ಅಷ್ಟು ಮಾತ್ರ ಸಣ್ಣ ಮಕ್ಕಳಲ್ಲಿ ಕೋವಿಡ್ ಸೋಂಕು ತಗುಲಿದೆ. ಆದರೆ ಅವ್ರಿಗೆ ಯಾವುದೇ ರೀತಿಯಲ್ಲಿ ಜ್ವಲಂತ ಸಮಸ್ಯೆಗಳು ಏನು ಕೂಡ ಆಗಿಲ್ಲ. ಎರಡು ಪ್ರಕರಣಗಳು ಇರ್ಬೋದು, ಬಟ್ ಆದರೆ ವಿ ವಿಲ್ ಎನ್ಶೋರ್ ಎವ್ರಿ ಚೈಲ್ಡ್ ವಿಲ್ ಗೆಟ್ ಗುಡ್ ಟ್ರೀಟ್ಮೆಂಟ್. ನಾನು ಮಾತಾಡ್ತೀನಿ, ಬಳ್ಳಾರಿಯಲ್ಲೂ ಮಾತಾಡ್ತೀನಿ, ಎಲ್ಲ ಕಡೆ ಕೂಡ ನಾವು ಸಿದ್ಧತೆಗಳನ್ನು ಮತ್ತು PICU ಕೂಡ ಮಾಡಲಿಕ್ಕೆಲ್ಲ ಕೂಡ ಇವತ್ತು ಮಾಡ್ತಾ ಇದ್ದೇವೆ. ಆದರೂ ಕೂಡ ಕೆಲವೊಮ್ಮೆ ಬೆಡ್ಗಳು ಸಿಗದೇ ಇರುವಂಥದ್ದು ನಾವು ಕಂಡಿದ್ದೇವೆ.
ಹಾಗಾಗಿ ಅದು ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಹೆಚ್ಚಿನ ವ್ಯವಸ್ಥೆಯನ್ನು ಕೂಡ ಮಾಡಲಿಕ್ಕೆ ಸರ್. ಬಳ್ಳಾರಿಯಲ್ಲೂ ಕಾಡ್ತಾ ಇದೆ ವೈರಲ್ ಫೀವರ್. ಗಣಿನಾಡಲ್ಲಿ ಕೊರೋನಾ ಮೂರನೇ ಅಲೆ ಆತಂಕ. ಡೆಂಗಿಯಿಂದ ಬಳಲ್ತಾ ಇದ್ದಾರೆ 154 ಮಕ್ಕಳು. 700ಕ್ಕೂ ಹೆಚ್ಚು ಮಕ್ಕಳಿಗೆ ವೈರಲ್ ಫೀವರ್ ಬಂದಿದೆ. ಗಣಿನಾಡಲ್ಲಿ ಪೋಷಕರಿಗೆ ಆತಂಕ ಶುರುವಾಗಿದೆ. ಬಳ್ಳಾರಿಯಲ್ಲೂ ಕೂಡ ವೈರಲ್ ಫೀವರ್ ಆರ್ಭಟಿಸ್ತಾ ಇದೆ. ಕಳೆದ 4-5 ದಿನಗಳಿಂದ ಕೂಡ ಬಳ್ಳಾರಿಯಲ್ಲಿ ಮಕ್ಕಳ ಮೇಲೆ ಕರೋನಾ ಮೂರನೇ ಅಲೆ ಬಂದಿದೆಯಾ ಅನ್ನೋಂಥ ಅನುಮಾನ ಕಾಡ್ತಾ ಇದೆ. ಯಾಕಂದರೆ ನಿರಂತರವಾಗಿ ವೈರಲ್ ಫೀವರಿಂದ ಮಕ್ಕಳ ಸಾಕಷ್ಟು ಮಕ್ಕಳು ಬಳಲ್ತಿದ್ದೇವೆ. ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆ ಸಾಕಷ್ಟು ಮುಂಜಾಗ್ರತಾ ಕ್ರಮ ತೆಗೆದುಕೊಂಡರೂ ಕೂಡ ಮಕ್ಕಳಲ್ಲಿ ಫೀವರ್ ಜಾಸ್ತಿ ಆಗ್ತಿದೆ. ತಾವಿಲ್ಲಿ ನನ್ನ ಬಲವಾದ ನಡೆಸಿರೋದು ಬಳ್ಳಾರಿಯಲ್ಲಿ ಇದಕ್ಕಾಗಿ ವಿಶೇಷ ವಾರ್ಡನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಆದರೆ ಮಕ್ಕಳು ಹೆಚ್ಚು ಹೆಚ್ಚಾಗಿ ಬಂದಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಆಸ್ಪತ್ರೆ ಆವರಣದಲ್ಲೆಲ್ಲರೂ ಕೂಡ ಮಕ್ಕಳು ಮಲಗುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ಜಿಲ್ಲಾಡಳಿತ ಮೂರನೇ ಅಲೆ ಬರ್ತಾ ಅನ್ನೋಂಥ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮ ತೆಗೆದುಕೊಂಡು ಬಳ್ಳಾರಿಯ ಜಿಲ್ಲಾಸ್ಪತ್ರೆ ಸೇರಿದಂತೆ ವಿಮ್ಸ್ ಆವರಣದಲ್ಲಿ ಕೂಡ ಸಾಕಷ್ಟು ಮಕ್ಕಳಿಗಾಗಿಯೇ ವಿಶೇಷ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಆದರೂ ಕೂಡ ಬರುವಂಥ ಮಕ್ಕಳಲ್ಲಿ ಹೆಚ್ಚು ಹೆಚ್ಚಾಗಿ ಕಾಣ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಮಕ್ಕಳು ಆಸ್ಪತ್ರೆಗೆ ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಸ್ಥಳವಾದ ಕೊರತೆ ನಿರ್ಮಾಣವಾಗಿದೆ ಅಂತ ಇಲ್ಲಿ ಹೇಳೋದಾಗಿದೆ. ಇನ್ನು ಈ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಜಿಲ್ಲಾ ಸರ್ಜನ್ ನಮ್ಮ ಜೊತೆ ಇದ್ದರೆ ಅವ್ರನ್ನ ಕೇಳಬನ್ನಿ, ಮಕ್ಕಳು ಹೆಚ್ಚಾಗಿ ಬರ್ತಿದ್ದಾರೆ ಅಥವಾ ಬೆಡ್ ನಮ್ಮಲ್ಲಿ ನಿಜಕ್ಕೂ ಕೊರತೆಯಾಗಿದೆ ಅನ್ನೋದ್ರ ಬಗ್ಗೆ ಕೇಳಬನ್ನಿ. ಯಾಕಂದರೆ ಇವತ್ತು ಬೆಳಗ್ಗೆ ಕೂಡ ಆಸ್ಪತ್ರೆ ಆವರಣದಲ್ಲಿ ಸಾಕಷ್ಟು ಮಕ್ಕಳು ಮಲ್ಕೊಳ್ಳತಕ್ಕಂಥ ದೃಶ್ಯಗಳನ್ನು ನಾವು ನೋಡಿದ್ವಿ. ಇದೀಗ ಮಕ್ಕಳಲ್ಲಿ ಏನೋ ರೋಗ ಜಾಸ್ತಿ ಆಗಿದೆ ಅಥವಾ ಬೆಡ್ ಕೊರತೆ ಆಗ್ತದೆ ಅಂತ ಸರ್? ಇಲ್ಲ, ಈಗ ಈ ಸೀಸನ್ ಕೂಡ ಜಾಸ್ತಿ ಆಗ್ತಾ ಇದೆ. ಈ ಏನಿದೆ ಈ ಸೀಸನ್, ವಿಂಟರ್ ಸೀಸನ್ ಆ್ಯಂಡ್ ರೈನಿ ಸೀಸನ್ ಎರಡೂ ಆಗಿ ಸ್ವಲ್ಪ ಮಕ್ಕಳಲ್ಲಿ ಜಾಸ್ತಿ ಕಾಣಿಸ್ಕೊಳ್ತಾ ಇದೆ. ಎಸ್ಪೆಷಲಿ ಈ ಕಮ್ಯುನಿಕಬಲ್ ಡಿಸೀಸ್ ಏನಂತೀವಿ, ಡೆಂಗ್ಯೂ, ಮಲೇರಿಯಾ, ಟೈಫಾಯ್ಡ್, ವೈರಲ್ ಫೀವರ್, ಸೊ ಇವು ಜಾಸ್ತಿ ಇದ್ದಾವೆ. ಸೊ ಬೆಡ್ನ ಕೂಡ ನಾವು ಜಾಸ್ತಿ ಮಾಡ್ಕೊಂಡಿದ್ದೀವಿ, ಇದನ್ನು ಆ್ಯಂಟಿಸಿಪೇಟ್ ಮಾಡಿ ಜಾಸ್ತಿ ಮಾಡಿದ್ವಿ. ಸೊ ಏನಂದರೆ ಒಂದೇ ಕಡೆ ಎಲ್ಲ ವ್ಯವಸ್ಥೆ ಮಾಡಿ, ಇಲ್ಲಿ ನಮ್ಮಲ್ಲಿ ಎಷ್ಟು ಆಗುತ್ತೋ ಅಷ್ಟು ಮಾಡಿದ್ವಿ, 60 ಬೆಡ್ವರೆಗೂ ಮಾಡಿದ್ವಿ. ವಿಮ್ಸಲ್ಲಿ ಹೆಚ್ಚಿಗೆ ಅಲ್ಲಿ ಒಂದು 60 ಬೆಡ್ ಮಾಡಿದ್ದಾರೆ. ಸೊ ಅಲ್ಲಿ ಸ್ವಲ್ಪ ಹೋಗ್ಬೇಕು ಜನ, ಸಿಟಿ ಸೆಂಟ್ರದ ಎಲ್ಲರೂ ಜನ ಈ ಕಡೆನೇ ಪಿಕಪ್ ಮಾಡ್ತಾರೆ. ಅಲ್ಲಿನೂ ಬೆಡ್ ಇದೆ, ನಾವೇನಂದರೆ ಕೊರತೆ ಆದಾಗೆಲ್ಲ ಅಲ್ಲಿಗೆ ಕಳಿಸ್ಕೊಡ್ತಾ ಇದ್ದೀವಿ, ರೆಫರ್ ಮಾಡ್ತಾ ಇದ್ದೀವಿ. ಅದು ಆ್ಯಂಬುಲೆನ್ಸ್ ಕೊಟ್ಟು ಕಳಿಸ್ತಾ ಇದ್ದೀವಿ ನಾವು. ಮಕ್ಕಳಿಗೆ ಇವತ್ತು ಹೊರಗಡೆ ಮಲ್ಕೊಂಡಿದ್ದೀರಿ ಸರ್? ಅದೇ ನಾವು ಅಡ್ಮಿಷನ್ ಹೇಳಿದ್ದೀವಿ, ಅವರು ಹೋಗೋಕೆ ರೆಡಿ ಇಲ್ಲ ವಿಮ್ಸ್ಗೆ. ನಾ ಆಮೇಲೆ ಬಂದು ಅಡ್ಮಿಟ್, ಈಗ ಒಂದು 5-6 ಕೇಸ್ ಡಿಸ್ಚಾರ್ಜ್ ಆಗ್ತಾ ಇದ್ದಾವೆ, ಬಂದು ಅಡ್ಮಿಟ್ ಆಗ್ತೀವಿ ಅಂತ ಕೇಳ್ಕೊಂಡು ಬರ್ಸ್ಕೊಂಡು ಹೋಗಿದ್ದಾರೆ ಅವರು. ಕರೋನಾ ಅನ್ನೋದ್ಬೋದಾ ಅಥವಾ ಬೇರೆ ಬೇರೆ ಅಂತ? ಇಲ್ಲ, ಈ ಮಕ್ಕಳಲ್ಲಿ ಸಾಕಷ್ಟು ಜನಕ್ಕೆ ಯಾವುದು ಕೋವಿಡ್ ಇಲ್ಲ, ಪಾಸಿಟಿವ್ ರೇಟ್ ತುಂಬ ಕಡಿಮೆ ಇದೆ. ಹಾಂ, ಸೊ ಕೋವಿಡ್ ಅಲ್ಲ, ಇದು ವೈರಲ್ ಫೀವರ್. ನಾವು ವೈರಲ್, ಡೆಂಗ್ಯೂ, ಮಲೇರಿಯಾ, ಟೈಫಾಯ್ಡ್, ಎಂಟ್ರಿಕ್ ಇವೆಲ್ಲವೂ ಬರ್ತಿರ್ತದೆ. ಇದು ಜಿಲ್ಲಾ ಸರ್ಜನ್ ಅವರು ಹೇಳ್ತಕ್ಕಂಥ ಒಂದು ಮಾತು ಹೇಳಿದ್ರೆ, ಇದು ನಾರ್ಮಲಾಗಿ ವೈರಲ್ ಫೀವರಿಗೆ ಬರ್ತಾ ಇದೆ, ಇದು ಕರೋನಾ ಮೂರನೇ ಅಲೆ ಅಲ್ಲ ಅನ್ನೋಂಥ ಮಾತನ್ನು ಹೇಳ್ತಿದ್ದಾರೆ. ಆದರೆ ನಿಜಕ್ಕೂ ನಮ್ಮಲ್ಲಿ ಬೆಡ್ ಕೊರತೆ ಇದೆಯಾ ಅನ್ನೋಂಥ ಅನುಮಾನ ಕಾಡ್ತಿದೆ. ಯಾಕಂದರೆ ಸಾಕಷ್ಟು ಮಕ್ಕಳು ಆಸ್ಪತ್ರೆ ಆವರಣದಲ್ಲಿ ಎಲ್ಲೆಂದರಲ್ಲಿ ಮಲ್ಕೊಂಡಿರ್ತಕ್ಕಂಥ ದೃಶ್ಯ ನೋಡಿದರೆ ನಿಜಕ್ಕೂ ಇಲ್ಲಿ ಕೊರತೆ ಇದೆಯಾ ಅನ್ನೋಂಥ ಅನುಮಾನ ಕಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ತುಮಕೂರಲ್ಲಿ 73 ಮಕ್ಕಳಿಗೆ ಕೊರೋನಾ ಸೋಂಕು. ತುಮಕೂರಿನಲ್ಲಿ ಕೊರೋನಾ ಮೂರನೇ ಅಲೆಯ ಸುಳಿವು ಸಿಕ್ತ. 73 ಮಕ್ಕಳಿಗೆ ಕೊರೋನಾ ಸೋಂಕು ತುಮಕೂರಿನಲ್ಲಿ. ಕೊರೋನಾ ಮೂರನೇ ಅಲೆಯ ಸುಳಿವು ಸಿಕ್ತ ತುಮಕೂರಿನಲ್ಲಿ. ಕಳೆದ 10 ದಿನಗಳಲ್ಲಿ 73 ವಿದ್ಯಾರ್ಥಿಗಳಲ್ಲಿ ಮಹಾಮಾರಿ ಒಕ್ಕರಿಸಿಕೊಂಡಿದೆ. 6ರಿಂದ 12ನೇ ತರಗತಿ ಮಕ್ಕಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸೋಂಕು. ಯಾವ ವಿದ್ಯಾರ್ಥಿಗಳಿಗೆ ಗಂಭೀರ ಪ್ರಮಾಣದ ಲಕ್ಷಣಗಳಿಲ್ಲ. ಸೋಂಕಿಗೆ ಒಳಗಾದ ಮಕ್ಕಳ ಆರೋಗ್ಯದ ಬಗ್ಗೆ ನಿಗಾ ಇಡಲಾಗಿದೆ. ಕಳೆದ 10 ದಿನದಲ್ಲಿ 73 ವಿದ್ಯಾರ್ಥಿಗಳಲ್ಲಿ ಮಹಾಮಾರಿ ಕಾಣಿಸಿಕೊಂಡಿದೆ. 6ರಿಂದ 12ನೇ ತರಗತಿಯ ಮಕ್ಕಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸೋಂಕು ಕಾಣಿಸಿಕೊಂಡಿದೆ. ಮೂಲಕ ತುಮಕೂರಿನಲ್ಲಿ ಕೊರೋನಾ ಮೂರನೇ ಅಲೆಯ ಸುಳಿವು ಸಿಕ್ತ. ಹತ್ತು ದಿನಗಳ ಅವಧಿಯಲ್ಲಿ ಸುಮಾರು 73 ಜನ ಮಕ್ಕಳ ಪೀಡಿಯಾಟ್ರಿಕ್ ಏಜ್ ಗ್ರೂಪಲ್ಲಿ ಕೋವಿಡ್ ಇರತಕ್ಕಂಥದ್ದು ದೃಢಪಟ್ಟಿದೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಸಿವಿಯರ್ ಸಿಂಪ್ಟಮ್ಸ್ ಯಾವುದೂ ಇರಲ್ಲ, ತೀವ್ರತರವಾದಂಥ ಲಕ್ಷಣಗಳು ಯಾವುದೂ ಇರಲಿಕ್ಕಿಲ್ಲ. ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಚಿಕಿತ್ಸೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದರಲ್ಲಿ 39 ಜನ ಗಂಡು ಮಕ್ಕಳಿದ್ದಾರೆ, 34 ಜನ ಹೆಣ್ಮಕ್ಕಳಿಗೆ ಕೋವಿಡ್ ಸೋಂಕು ತಗಲಿರ್ತಕ್ಕಂಥದ್ದು. ಎಲ್ಲ ಮಕ್ಕಳನ್ನು ನಾವು ತಪಾಸಣೆ ಮಾಡಿರ್ತಕ್ಕಂಥದ್ದು, ಅದನ್ನು ನಾವು ಟ್ರಯಾಜಿಂಗ್ ಅಂತ ಮಾಡಿ ಅವರಿಗೆ ಸೂಕ್ತವಾಗಿರ್ತಕ್ಕಂಥ ಚಿಕಿತ್ಸೆ ಕೊಟ್ಟಿದ್ದೀವಿ. ಯಾವುದು ICU ಅಡ್ಮಿಷನ್ಸ್ ಇಲ್ಲ, ಯಾವುದು ಡೆತ್ ಇರೋದಿಲ್ಲ. ಈಗ ಯಾವುದೇ ಸ್ಕೂಲ್ ಗೋಯಿಂಗ್ ಚೈಲ್ಡ್ಗೆ ನಾವು ಪರೀಕ್ಷೆ ಮಾಡಿದಲ್ಲಿ ಅದು ಪಾಸಿಟಿವ್ ಬಂದಾಗ ನಾವು
ಎಲ್ಲಾ ಮಗು ಯಾವ ಎಲ್ಲಿ ಕಾಂಟ್ಯಾಕ್ಟ್ ಬಂದಿದೆ ಶಾಲೆಯಲ್ಲಿ ಇರಬಹುದು ಮನೆಯಲ್ಲಿ ಇರತಕ್ಕಂತದ್ದು ಮನೆ ಸುತ್ತಮುತ್ತ ಎಲ್ಲಿ ಚಲನವಲನ ಎಲ್ಲಿ ಇರುತ್ತೆ ಅಲ್ಲೆಲ್ಲ ನಾವು ತೀವ್ರ ನಿಗಾ ವಹಿಸಿ ಆ ಎಲ್ಲ ಕಾಂಟ್ಯಾಕ್ಟ್ ಟ್ರೇಸಿಂಗ್ ನಾವು ಮಾಡಿರತಕ್ಕಂತದ್ದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್